ನಾವು ಈಗ ಮೊದಲೇ ಅದರ ಬಗ್ಗೆ ಒಂದು ಗುರುಗಳ ಬಗ್ಗೆ ಮಾತಾಡಿ ಮುಗಿಸಿಬಿಡ್ತೇವೆ. ನಾನು ಒಂದು ಶ್ಲೋಕ ಹೇಳಿದೆ, ನಾನು ಕರಪಾತ್ರಿ ದುರಾಧರ್ಷಂ ಗೀತಾ ತಾತ್ಪರ್ಯ ದುರ್ಗಗಂ ವಿದ್ಯಾಮಾನ್ಯ ಗುರುಂ ವಂದೇ ಪ್ರತಿವಾದಿ ಭಯಂಕರಂ. ಕರಪಾತ್ರಿಗಳು ಅಲ್ಲಿ ಗುರುಗಳಿಗೆ ವಾಕ್ಯಾರ್ಥ ನಡೀತು, ದೊಡ್ಡ ಅವರು ವಿದ್ವಾಂಸರಾಗಿದ್ದರು. ಈ ಕ್ಷೇತ್ರ ಕ್ಷೇತ್ರಜ್ಞರ ಈ ಅಧ್ಯಾಯದ 13ನೇ ಅಧ್ಯಾಯದ ಬಗ್ಗೆ ಅಲ್ಲಿ ವಾಕ್ಯಾರ್ಥ ನಡೀತು. ಅಲ್ಲಿ ಏನೊಂದು ಮಾತಿದೆ, ಅಮಾನಿತ್ವ ಅಭಯ ಇದೆಲ್ಲವೂ ಕೂಡ ಮೋಕ್ಷಕ್ಕೆ ಸಾಧನ. ಇದನ್ನು ತಿಳ್ಕೊಂಡವ್ರು ಯಾರು ಆಗ್ತಾರೋ ಅವರಿಗೆ ಮೋಕ್ಷ ಆಗತ್ತೆ. ಅದು ಹೇಳುವಾಗ ಭೂತ ಪ್ರಕೃತಿ ಮೋಕ್ಷಂಚ ಅಂತ ಒಂದು ಮಾತಿದೆ. ಗೀತಾ ಭಾಷ್ಯದಲ್ಲಿ ಭೂತ ಅಂದರೆ ಪಂಚಭೂತಗಳು, ಪ್ರಕೃತಿ ಅಂದರೆ ಪ್ರಕೃತಿ, ಇದರಿಂದ ಬಿಡುಗಡೆಗೆ ಅದು ಉಪಾಯ. ಭೂತ ಅಂದರೆ ಪಂಚಭೂತಗಳು, ಪ್ರಕೃತಿ ಅಂದರೆ ಜಡ ಪ್ರಕೃತಿ, ಇದರಿಂದ ಮೋಚನೆ ಆಗತ್ತೆ. ಈ ಅಮಾನಿತ್ವಾದಿಗಳನ್ನು ತಿಳ್ಕೊಂಡ್ರೆ ಮೋಕ್ಷ ಸಾಧನ ಏನಂತ ತಿಳ್ಕೊಂಡ್ರೆ ತಿಳ್ಕೊಂಡು ಅನುಷ್ಠಾನ ಮಾಡಿದ್ರೆ ಆಗತ್ತೆ ಅಂತ ಅರ್ಥ. ಗೀತಾ ಭಾಷ್ಯದಲ್ಲಿ ಹೀಗಾಗಿ ಅರ್ಥ ಹೇಳಿದ್ದಾರೆ, ಗೀತಾ ತಾತ್ಪರ್ಯದಲ್ಲಿ ಇನ್ನೊಂದು ಅರ್ಥ ಹೇಳಿದ್ದಾರೆ. ಭೂತಾನಾಂ ಚೇತನಾನಾಂ ಜೀವಾನಾಂ ಪ್ರಕೃತೇ ಸಕಾಶ, ಜಡ ಪ್ರಕೃತಿಯಿಂದ ಮೋಕ್ಷ ಆಗತ್ತೆ. ಈ ಅಮಾನಿತ್ವಾದಿಗಳನ್ನು ಮೋಕ್ಷ ಸಾಧನ ಅಂತ ತಿಳ್ಕೊಂಡ್ರೆ ಇಷ್ಟು ಗೀತಾ ತಾತ್ಪರ್ಯದಲ್ಲಿ ಭೂತ ಶಬ್ದಕ್ಕೆ ಜೀವರು ಅಂತ ಅರ್ಥ, ಗೀತಾ ಭಾಷೆಯಲ್ಲಿ ಭೂತ ಶಬ್ದಕ್ಕೆ ಪಂಚಭೂತಗಳು ಅಂತ ಅರ್ಥ ಮಾಡಿದ್ದಾರೆ. ಅಲ್ಲಿ ನಡೀತು, ಗೀತಾ ಭಾಷ್ಯ ಪುಸ್ತಕ ಇತ್ತು, ಅಲ್ಲಿ ಭೂತ ಎಂಬುದಕ್ಕೆ ಪಂಚಭೂತ ಅಂತ ಅರ್ಥ ಇದೆ. ಗುರುಗಳು ಗೀತಾ ತಾತ್ಪರ್ಯದಲ್ಲಿದ್ದ ಅರ್ಥ ಹೇಳಿದ್ದಾರೆ, ಭೂತಾನ ಚೇತನಾನ ಪ್ರಕೃತೇ ಸಕಾಶಾತ್ ಮೋಕ್ಷ. ಇದು ಗೀತಾ ತಾತ್ಪರ್ಯದಲ್ಲಿ ಹೇಳಿದ ಅರ್ಥ, ಭೂತ ಶಬ್ದಕ್ಕೆ ಜೀವ ಅಂತ ಅರ್ಥ. ಅಲ್ಲಿ ಏನು ಮಾಡಿದ್ರು, ಗೀತಾ ಭಾಷ್ಯ ಮಾತ್ರ ಪುಸ್ತಕ ಇತ್ತಲ್ಲ ನೋಡಿ, ಭೂತ ಶಬ್ದಕ್ಕೆ ನಿಮ್ಮ ಆಚಾರ್ಯರು ಪಂಚಭೂತ ಅಂತ ಅರ್ಥ ಮಾಡುತ್ತಾರೆ, ನೀವು ಆ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಏನು ಮಾಡ್ತಾ ಇದ್ದೀರಾ, ಚೇತನ ಎಂಬ ಅರ್ಥ ಮಾಡಿದ್ದೀರಾ, ನಿಮಗೆ ಅಪಸಿದ್ಧಾಂತ, ನಿಮ್ಮ ಸಿದ್ಧಾಂತ ಬಿಟ್ಟು ಅರ್ಥ ವಿರುದ್ಧವಾಗಿ ಹೇಳ್ತಾ ಇದ್ದೀರಾ ಅಂತ ಅಪಸಿದ್ಧಾಂತ ಕೂಗಿಕೊಂಡ್ರು. ಅವರದ್ದೇ ಆಚಾ ಗುರುಗಳು ಹೇಳ್ತಾ ಇದ್ದಾರೆ, ಎರಡೂ ಅರ್ಥ ಹೇಳಿದ್ದಾರೆ, ನಾನು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಅರ್ಥ ಹೇಳಲಿಲ್ಲ. ಗೀತಾ ತಾತ್ಪರ್ಯದಲ್ಲಿ ಜೀವ ಶಬ್ದ ಭೂತ ಶಬ್ದಕ್ಕೆ ಚೇತನ ಎಂಬ ಅರ್ಥ ಇದೆ, ಇದ್ದದ್ದನ್ನೇ ಹೇಳಿದೆ, ನನಗೆ ಅಪಸಿದ್ಧಾಂತ ಬರುವುದಿಲ್ಲ. ಆದರೆ ಅವರದ್ದು ಫಾಲೋವರ್ಸ್ ಜಾಸ್ತಿ ಗಲಾಟೆ ಮಾಡಿಬಿಟ್ರು. ಕೊನೆಗೆ ಗುರುಗಳು ಯಾವಾಗ ಅಪಸಿದ್ಧಾಂತ ಎಂಬ ನಿಗ್ರಹ ಸ್ಥಾನ ಬರುವುದಿಲ್ಲ, ನಿಗ್ರಹ ಸ್ಥಾನ ಇರ್ತಿದ್ದಾಗ ನಿಗ್ರಹ ಸ್ಥಾನ ರೂಪ ದೋಷವನ್ನು ಹೇಳಿದರೆ ನಿರ್ಯೋಜ್ಯ ಅನಿಯೋಗ ಅಂತ ಒಂದು ದೋಷ ಬರುತ್ತೆ ನಿಗ್ರಹ ಸ್ಥಾನ, ಅದನ್ನು ಸಮರ್ಥನೆ ಮಾಡಿದರು. ಇದನ್ನು ಎಲ್ಲಿಗೆ ಅದನ್ನು ತಾನು ಹೀಗೆ ಅಪಸಿದ್ಧಾಂತ ಬರುವುದಿಲ್ಲ ಅಂತ ಹೇಳಲಿಕ್ಕೋಸ್ಕರ ಪರಕಾಲ ಸ್ವಾಮಿಗಳವರು, ಕಂಚಿ ಕಾಮಕೋಟಿ ಸ್ವಾಮಿಗಳು ಈಗಿನವರಲ್ಲ ಅದರ ಹಿಂದಿನವರು, ಅದರ ನಂತರ ವೀರರಾಘವ ಅವರು, ಕೂಡ್ಲೀಶ್ ಸ್ವಾಮಿಗಳು ಇವರೆಲ್ಲ ಬರೆದು ಕೊಟ್ಟಿದ್ದಾರೆ, ಇವರಿಗೆ ಅಪಸಿದ್ಧಾಂತ ಬರುವುದಿಲ್ಲ, ಸರಿಯಾಗೆ ಹೇಳಿದ್ದಾರೆ ಅಂತ. ಅದು ಮತ್ತೆ ಬುಕ್ಕನ್ನು ಗುರುಗಳು ಮಾಡಿದ್ದಾರೆ, ಅವರು ಬರೆದು ಕೊಟ್ಟಂಥ ದಾಖಲೆಗಳೆಲ್ಲ ಪತ್ರಗಳೆಲ್ಲ ಇದೆ. ಯಾಕೆ ಹೇಳಿದೆ ಅಂದರೆ ಅಲ್ಲಿ ಆ ಗುರುಗಳು ಸೋತ್ಬಿಟ್ರು ಅಂತ ಒಂದು ಎಲ್ಲ ಹಬ್ಬಿ ಬಿಟ್ಟಿದ್ದಾರೆ. ಅದಕ್ಕೆ ಕರಪಾತ್ರಿ ದುರಾದರ್ಶಂ, ಕರಪಾತ್ರಿಯಿಂದ ನಡೆಸಲಿಕ್ಕೆ ಆಗಿಲ್ಲ ನಮ್ಮ ಗುರುಗಳನ್ನ. ಯಾಕೆ, ಗೀತಾ ತಾತ್ಪರ್ಯ ದುರ್ಗಗಂ, ಗೀತಾ ತಾತ್ಪರ್ಯದಲ್ಲಿ ಭೂತ ಶಬ್ದಕ್ಕೆ ಜೀವ ಅಂತ ಅರ್ಥ ಮಾಡಿದ್ದಾರೆ. ಆ ಅರ್ಥ ಇಟ್ಕೊಂಡು ಹೇಳಿದೆ, ಒಂದು ದುರ್ಗಮವಾದ ಸ್ಥಳದಲ್ಲಿ ಗೀತಾ ತಾತ್ಪರ್ಯ ಎಂದು ದುರ್ಗದೇಶ ಆ ಶ್ರೇಷ್ಠವಾದ ಅದರಲ್ಲಿ ಸುರಕ್ಷಿತವಾದ್ರಿಂದಾಗಿ ಅಲ್ಲಾಡ್ಲಿಕ್ಕೆ ಗುರುಗಳನ್ನು ಆಗಿಲ್ಲ ಕರಪಾತ್ರ ಸ್ವಾಮಿಗಳಿಗೆ. ಅದರಿಂದಾಗಿ ವಿದ್ಯಾಮಾನ್ಯ ಗುರುಂ ಒಂದೇ ಪ್ರತಿವಾದಿ ಭಯಂಕರಂ, ಪ್ರತಿವಾದಿಗಳ ಭಯಂಕರ ಅಂತ ಗುರುಗಳನ್ನು ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ಬಹಳ ಬಹಳ ಒಂದು ವಿಚಾರ ಅಲ್ಲಿ ಬಂದಿದೆ. ಅಂತಹ ಗುರುಗಳು ವಿಶೇಷವಾಗಿ ರೌಪ್ಯಕೃಷ್ಣಂ ಹೈಮರತೆ ವಜ್ರಮೌಲಿ ವಿಭೂಷಿತಂ ಸರ್ವಮೂಲೆ ದ್ವಿರಾರಾಧ್ಯ ಧನ್ಯಂ ವಂದೇ ಮಹಾಗುರುಂ. ಉಡುಪಿಯ ಕೃಷ್ಣನನ್ನು ಬಂಗಾರ ರಥದಲ್ಲಿ ಒಂದು ಪರ್ಯಾಯದಲ್ಲಿ,
ಇನ್ನೊಂದು ಪರ್ಯಾಯದಲ್ಲಿ ವಜ್ರ ಕವಚದಿಂದ ಅಲಂಕಾರಗೊಳಿಸಿ ಸರ್ವಮೂಲದಲ್ಲಿಯೂ ಎರಡು ಬಾರಿ, ಸರ್ವಮೂಲ ಅಂದರೆ ಸರ್ವಮೂಲ ಪಾಠ, ಅಲ್ಲಿ ದ್ವಿರಾರಾಧ್ಯ ಸರ್ವಮೂಲದಲ್ಲಿ ವಾಸಿಷ್ಠ ಕೃಷ್ಣನನ್ನು, ಪ್ರತಿಮೆಯಲ್ಲಿ ಯಾದವ ಕೃಷ್ಣನನ್ನು ಎರಡು ಬಾರಿ ಆರಾಧನೆ ಮಾಡಿ ಧನ್ಯರಾಗಿರ್ತಕ್ಕಂತಹ ಮಹಾಗುರುಗಳನ್ನು ನಮಸ್ಕಾರ ಮಾಡ್ತಾ ಇದ್ದೇನೆ. ಅದ್ವೈತ ಹಿಮತಿಗ್ಮಾಂಶು ವಿದ್ಯಾಮಾನ್ಯೋ ಮಹಾಗುರು ಜ್ಞಾನ ಭಕ್ತೀಚ ವೈರಾಗ್ಯಂ ದದ್ಯಾನ್ ಮಮ ತಪೋನಿಧಿ. ಅದ್ವೈತ ಎಂಬಂತಹ ದೊಡ್ಡ ಹಿಮವನ್ನು ಕರಗಿಸಿದ ಜ್ಞಾನ ಸೂರ್ಯ ಅಂದರೆ ಅದು ಶ್ರೀ ಗುರುಗಳು. ಅಂತಹ ಗುರುಗಳು ನನಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂಬುದಾಗಿ ಈ ಶ್ಲೋಕದ ಭಾವಾರ್ಥವಾಗಿದೆ. ಇನ್ನು ಇಬ್ಬರು ವಿದ್ವಾಂಸರು ಹತ್ತು ನಿಮಿಷ ಇದನ್ನಾದ ನಂತರ ಇದು ಉಪಸಂಹಾರ ಆಗ್ತಾ ಇದೆ. ಪ್ರಭುತ್ವಾಚಾರ್ಯ ನಾಗಸಂಪಿಗೆಯವರು ಅದುಮಾರಿನಲ್ಲಿ ಆದರ್ಶ ಗುರುಕುಲ ಎಂಬುದಾಗಿ ಒಂದು ಗುರುಕುಲ ಇತ್ತು. ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಅಲ್ಲಿಯೇ ಹಲವಾರು ವರ್ಷಗಳ ಕಾಲ ಅನೇಕ ಯತಿವರೇಣ್ಯರುಗಳಿಗೆ, ಗೃಹಸ್ಥರುಗಳಿಗೆ, ಜಿಜ್ಞಾಸುಗಳಿಗೆ ಪಾಠವನ್ನು ಮಾಡಿಕೊಂಡಿದ್ದರು. ಪ್ರಭುತ್ತಮಾಚಾರ್ಯ ನಾಗಸಂಪಿಗೆಯವರು ಕೂಡ ಅಲ್ಲೇ ವಿದ್ಯಾರ್ಥಿಗಳಾಗಿ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಸೇವೆಯನ್ನು ಮಾಡಿ ಅವರಿಂದ ಪಾಠವನ್ನು ಸಾಕ್ಷಾತ್ತಾಗಿ ಕೇಳಿರ್ತಕ್ಕಂತಹ ಒಳ್ಳೆಯ ವಿದ್ವಾಂಸರು. ಅವರು ಒಂದು 5 ನಿಮಿಷಗಳ ಕಾಲ ಈ ಸಂಸ್ಮರಣೆಯನ್ನು ನಡೆಸಿಕೊಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಸಾನ್ನಿಧ್ಯದಲ್ಲಿ, ಒಡನಾಟದಲ್ಲಿ ಸುಮಾರು 5-6 ವರ್ಷಗಳ ಕಾಲ ಒಬ್ಬ ಚಿಕ್ಕ ವಿದ್ಯಾರ್ಥಿಯಾಗಿ ಇದ್ದ ಸಂದರ್ಭದಲ್ಲಿ ನಾನು ಕಂಡ ಒಂದೆರಡು ಸಂದರ್ಭಗಳು ತುಂಬ ಇದೆ. ಆಮೇಲೂ ಅನೇಕ ಅನುಭವಗಳಾಗಿದೆ. ಅವರು ನಿರ್ಯಾಣ ಆಗೋದಕ್ಕಿಂತ ಸುಮಾರು 2 ತಿಂಗಳು ಅಥವಾ ನಿರ್ಯಾಣ ಆದ ಮೇಲೆ 2 ಬಾರಿ ಅವರು ನನಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟದ್ದು ಉಂಟು. ಅದನ್ನೆಲ್ಲ ನಾನಿಲ್ಲಿ ಪ್ರಸ್ತಾವನೆ ಮಾಡಿದೆ. ನಾನು ವಿದ್ಯಾರ್ಥಿ ಆದ ಸಂದರ್ಭದಲ್ಲಿ ಅನುಭವಿಸಿದ 2 ಸಂದರ್ಭ. ಒಂದು, ಈ ದ್ರವ್ಯದ ವಿಷಯದಲ್ಲಿ ಅವರಿಗಿದ್ದ ಒಂದು ನಿಸ್ಪೃಹತೆ. ಸಾಮಾನ್ಯವಾಗಿ ಏನಾದರೂ ಒಂದು ಕಾರ್ಯಕ್ರಮ ಅಂತ ಮಾಡಬೇಕಾದಾಗ ದ್ರವ್ಯ ಬೇಕು. ಅದು ಒಮ್ಮೆ ಸ್ವಾಮಿಗಳು ಅಲ್ಲಿದ್ದಾಗ, ಅದಮಾರು ಗುರುಕುಲದಲ್ಲಿ ಪಾಠ ಹೇಳ್ತಾ ಇದ್ದಾಗ, ಎಲ್ಲ ಖರ್ಚು ವೆಚ್ಚದ ಜವಾಬ್ದಾರಿ ಅದು ಅದಮಾರು ಮಠದ ಆಗಿನ ಹಿರಿಯ ಶ್ರೀಪಾದಂಗಳವರು ನೋಡ್ಕೊಳ್ತಾ ಇದ್ರು, ವಿಭುದೇಶ ತೀರ್ಥರು. ಹಾಗಾಗಿ ಎಲ್ಲಿ ಹೋಗೋ ಪ್ರಸಂಗ ಇಲ್ಲ, ಏನಿಲ್ಲ, ಇವರಿಗೆ ಮಠಕ್ಕೆ ಅಂತ ಯಾವ ಆದಾಯ ಅಂತ ಇಲ್ಲ, ಏನೂ ಇಲ್ಲ. ಆದರೆ ಒಮ್ಮೆ ಸ್ವಾಮಿಗಳ ಮನಸ್ಸಿನಲ್ಲಿ ಬಂತು, ಶಂಕರ ಜಯಂತಿ ಮಾಡ್ತಾರೆ, ರಾಮಾನುಜ ಜಯಂತಿ ಮಾಡ್ತಾರೆ, ಉಳಿದ ಅನೇಕ ಜಯಂತಿಗಳನ್ನು ಮಾಡ್ತಾರೆ, ನಾವು ಮಧ್ವಾಚಾರ್ಯರ ಶಿಷ್ಯರಾಗಿ ಮಧ್ವ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು. ಮಧ್ವ ನವಮಿ ಅಂತ ಅವರು ಮಾಧ್ವರಾರ್ಧಾಂತಿಕ ಸಂವರ್ಧಕ ಸಭೆಯನ್ನು 3 ದಿನಗಳ ಕಾಲ ಬೇರೆ ಬೇರೆ ಊರುಗಳಲ್ಲಿ ಸಪ್ತಮಿ ಅಷ್ಟಮಿಯ ನವಮಿಯಲ್ಲಿ ಮಧ್ವನವಮಿಯ ಆಚರಣೆಯನ್ನು ತುಂಬ ವೈಭವದಿಂದ ಮಾಡ್ತಿದ್ರು ಆವಾಗ. ಆದರೆ ಮಧ್ವ ಜಯಂತಿಯನ್ನು ಆಚರಣೆ ಮಾಡಬೇಕು, ನಮ್ಮ ಆಚಾರ್ಯರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಅವರ ಸಂಕಲ್ಪ. ಅದಕ್ಕೆ ಒಂದು 5 ದಿನ ಅಥವಾ 3 ದಿನದ ಉತ್ಸವ ಮಾಡಬೇಕು ಅಂದರೆ ಅದಕ್ಕೆ ದ್ರವ್ಯ ಬೇಕು. ಅದಕ್ಕೆ ಸ್ವಾಮಿಗಳ ಜೊತೆಗೆ, ಅದಮಾರು ಸ್ವಾಮಿಗಳ ಜೊತೆಗೆ ಮಾತಾಡಿ ನಾನೊಂದು 15 ದಿವಸ ಸಂಚಾರ ಮಾಡಿ ಬರ್ತೇನೆ, ಆ ಸಂಚಾರದಲ್ಲಿ ಏನು ಬರ್ತದೆ ಅದರಿಂದ ಉತ್ಸವ ಮಾಡ್ತೇನೆ ಅಂತ ಹೇಳಿ 15 ದಿವಸ, ಅದು ಗೆರೆ ಕೊರೆದು 15 ದಿವಸದ ಸಂಚಾರ. ಆ ಸಂಚಾರಕ್ಕೆ ಹೋಗುವಾಗ ಒಬ್ಬ ವಿದ್ಯಾರ್ಥಿಯಾಗಿ ನಾನೂ ಕೂಡ ಶ್ರೀಗಳವರ ಜೊತೆಗೆ ಹೋದದ್ದುಂಟು. 3-4 ವರ್ಷ ನಾನು ಹಾಗೆ ಹೋಗಿದ್ದೇನೆ. 1 ವರ್ಷ ಸಂಚಾರಕ್ಕೆ ಹೋದಾಗ ಹರಪನಹಳ್ಳಿಯಲ್ಲಿ ಸ್ವಾಮಿಗಳು ಸಂಚಾರಕ್ಕೆ ಹೋದ ಸಂದರ್ಭ, ಅದು ಶಿವಮೊಗ್ಗ ಪ್ರಾಂತದ ಸಂಚಾರ. ಹರಪನಹಳ್ಳಿಯಲ್ಲಿ ಒಂದು ಮನೆಯಲ್ಲಿ ಸ್ವಾಮಿಗಳಿಗೆ ಪಾದಪೂಜೆಗೆ ಹೋದಾಗ ಪಾದಪೂಜೆಗೆ ಇಟ್ಟ ಕಾಣಿಕೆ ಎಷ್ಟು ಅಂದರೆ 35 ಪೈಸೆ. 35 ಪೈಸೆ, ನಾನು ಹೇಳ್ತಿರೋದು 50-60 ವರ್ಷಗಳ ಹಿಂದಿನ ಮಾತು ಹೇಳ್ತಿಲ್ಲ. 35 ಪೈಸೆ. ದಿವಾನರು ನಮ್ಮ ಕಾರಂಜೆ ಸುಬ್ರಹ್ಮಣ್ಯ ಉಪಾಧ್ಯಾಯರಿದ್ದರು. ಅವರು ಸ್ವಾಮಿಗಳ ಹತ್ರ ಕಿವಿಯಲ್ಲಿ, ಏನು ಸ್ವಾಮಿ ಸಂಸ್ಥಾನಕ್ಕೊಂದು ಮರ್ಯಾದೆ ಇಲ್ವಾ ಅಂತ ತುಳುವಿನಲ್ಲಿ ಮಾತಾಡ್ತಾ ಹೇಳಿದರು. ನಿಂಗಳು ಪೊಕ್ಕಡೆ ಕೊಳ್ಳೆ ಅವಮಂತ ವಿಚಾರಂಪುಣ ಬೋತ್ರಿ,
ಆಕಳನ್ನ ಜಾದ ಸಮಸ್ಯೆ ಇಪ್ಪುಣೆ ಅಂಕಳೆ ಗೊತ್ತಾಗ್ರಿ, ಆಕಳೇತ ಭಕ್ತಿ ಅನುಕೂಲ ಉಂಡ ಅಂತದ ಅವ್ರಿಗೇನು ಸಮಸ್ಯೆ ಇರ್ತದೆ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ, ನೀವು ಅದರ ಬಗ್ಗೆ ವಿಚಾರ ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಸ್ವಾಮಿಗಳು ಅವ್ರಿಗೆ ಹೇಳಿದರು. ಎಂಥ ಇದು ಇದ್ದ ವ್ಯಕ್ತಿಗೂ ಕೂಡ, ಒಂದು ನಿಯಂತ್ರಣ ಇದ್ದ ವ್ಯಕ್ತಿಗೂ ಈ ಸಂದರ್ಭದಲ್ಲಿ ಮನಸ್ಸು ವಿಚಲಿತ ಆಗೋದು ಬಹಳ ಸಹಜ. ಸಂಸ್ಥಾನ ಅದಕ್ಕೊಂದು ಮರ್ಯಾದೆ ಅಂತ ಇರ್ತದೆ. ಒಂದು ರೂಪಾಯಿ ಅಲ್ಲ, 35 ಪೈಸೆ ಕಾಣಿಕೆ ಇಟ್ಟರೆ ಎಂಥವನಿಗೂ ಹರಟ್ ಆಗ್ತದೆ. ಅಂಥದ್ದು ಆ ಸಂದರ್ಭದಲ್ಲಿ ಯಾವ ಲೇಪ ಇಲ್ಲ, ಯಾವ ಲೇಪ ಇಲ್ಲ. ಅದೇ ಸ್ಥಿತಿಯನ್ನು ಲಕ್ಷಗಟ್ಟಲೆ ಯಾರೇ ತಂದಿಟ್ಟಾಗಲೂ ಕೂಡ ಸ್ವಲ್ಪ ಮನಸ್ಸು ಅರಳುತ್ತಿತ್ತು, ಮುಖ ಸಂತೋಷ ಆಗ್ತಿತ್ತು. ಸಾಮಾನ್ಯರು ಅನ್ಕೊಳ್ತಾ ಇದ್ರು ಅವರಿಗೆ ದುಡ್ಡು ಕೊಡೋರು ಬಂದರೆ ಮುಖ ಅರಳುತ್ತದೆ ಅಂತ ಕೆಲವರು ಆಡ್ಕೊಳ್ಳೋರು ಇದ್ರು. ಆದರೆ ಅವರಿಗೆ ಯಾವ ಕುಟುಂಬ ಇಲ್ಲ, ಯಾವ ಇದು ಇಲ್ಲ, ಏನೂ ಇಲ್ಲ. ಬೇಕಾದಷ್ಟು ದ್ರವ್ಯ ಬಂದಾಗ ಅದನ್ನು ಸತ್ಕಾರ್ಯಗಳಿಗೆ, ಧರ್ಮ ಕಾರ್ಯಗಳಿಗೆ, ವಿದ್ವಾಂಸರಿಗೆ, ವಿದ್ವದ್ಗೋಷ್ಠಿಗಳಿಗೆ ವಿನಿಯೋಗ ಮಾಡಲಿಕ್ಕೆ ಆಗ್ತದೆ ಅನ್ನೋ ಒಂದೇ ಕಾರಣಕ್ಕೆ ಮುಖ ಅರಳಿದ್ದು ಹೊರತು ಉಳಿದ ಯಾವ ಕಾರಣಗಳಿಗೂ ಅಲ್ಲ. ಇನ್ನೊಂದು ಸಂದರ್ಭ ನಾನು ಕಂಡದ್ದು, ರಾಜಮಹೇಂದ್ರಿ ವಿಜಯವಾಡ ಪ್ರಾಂತದಲ್ಲಿ ಸ್ವಾಮಿಗಳು ಸಂಚಾರ ಮಾಡ್ತಾ ಇರುವಾಗ, ರಾಜಮಹೇಂದ್ರಿ ವಿಜಯವಾಡದಲ್ಲೆಲ್ಲ ಸ್ವಲ್ಪ ಮಾಧ್ವರು ಒಟ್ಟಾರೆ ಕಡಿಮೆ, ಹಾಗಾಗಿ ಪಾದಪೂಜೆಗಳ ಭರಾಟೆಯೂ ಕಡಿಮೆ. ಆವಾಗ ಬೆಳಿಗ್ಗೆ ಸುಮಾರು 10-11 ಗಂಟೆಗೆ ಭಿಕ್ಷೆ ಮುಗಿದು ಬಿಡುತ್ತಿತ್ತು. ಸ್ವಾಮಿಗಳಿಗೆ ಈ ಆಂಧ್ರ ಪ್ರಾಂತದಲ್ಲಿ ರಾಜಮಹೇಂದ್ರಿ, ವಿಜಯವಾಡ, ಗುಂಟೂರು ಈ ಪ್ರಾಂತಗಳಲ್ಲೆಲ್ಲ ಯಾರು ವಿದ್ವಾಂಸರಿದ್ದಾರೆ, ಅದ್ವೈತ ಹಾಗೂ ನ್ಯಾಯಶಾಸ್ತ್ರದಲ್ಲಿ ಒಳ್ಳೆ ಪರಿಣತರಾದ, ವಾಕ್ಯಾರ್ಥ ಮಾಡುವ ಸಾಮರ್ಥ್ಯ ಇರುವ ವಿದ್ವಾಂಸರು ಯಾರು ಅಂತ ಗೊತ್ತಿರುತ್ತಿತ್ತು. ಅವರು ತಾವು ಸಂಚಾರಕ್ಕೆ ಹೊರಡೋಕ್ಕಿಂತ ಮುಂಚೆನೇ ಅವರಿಗೊಂದು ಪತ್ರ ಬರೆದು, ನಾವು ಇಂಥ ದಿವಸ ಊರಿಗೆ ಬರ್ತಾ ಇದ್ದೀವಿ, ನೀವು ಬಂದು ನಮ್ಮ ಭೇಟಿ ಮಾಡಿ ನಮ್ಮ ಜೊತೆಗೆ ವಾಕ್ಯಾರ್ಥದಲ್ಲಿ ಪಾಲ್ಗೊಳ್ಳಬೇಕು ಅಂತ ಒಂದು ಪತ್ರ ಬರೆದು ಕಳಿಸ್ತಿದ್ರು. ಆ ವಾಕ್ಯಾರ್ಥ ಅಂದರೆ ಸಭೆ ಅಲ್ಲ, ಮಧ್ಯಾಹ್ನ ಸುಮಾರು ಒಂದು 11-12 ವರೆಗೆ ಭಿಕ್ಷೆ ಮುಗಿದ್ರೆ ಒಂದು 1/2 ಗಂಟೆ ವಿಶ್ರಾಂತಿ, 1/2 ಗಂಟೆ ವಿದ್ಯಾರ್ಥಿಗಳಿಗೆ ನಮಗೆ ಪಾಠ ಹೇಳಿ ಆಮೇಲೆ ಸ್ವಾಮಿಗಳು ವಾಕ್ಯಾರ್ಥಕ್ಕೆ ಕೂಡ್ತಿದ್ರು. ಸುಮಾರು 12 ವರೆಗೆ ವಾಕ್ಯಾರ್ಥಕ್ಕೆ ಕೂತರೆ ರಾತ್ರಿ 7:30 ಗಂಟೆವರೆಗೆ ವಾಕ್ಯಾರ್ಥ ನಡೆದು ನಾನು ನೋಡಿದ್ದೇನೆ ಅದನ್ನು. ನನಗೆ ಅರ್ಥ ಆಗುವ ವಯಸ್ಸಲ್ಲ, ಅರ್ಥ ಮಾಡಿಕೊಳ್ಳೋ ಉತ್ಸಾಹವೂ ಕಡಿಮೆ ಇತ್ತಾವಾಗ. 7:30 ಗಂಟೆಗೆ ಅವರು ವಾಕ್ಯಾರ್ಥ ಮುಗಿಸಿ ಎದ್ದ ಮೇಲೆ ಸ್ವಾಮಿಗಳು ನನ್ನನ್ನು ಕರೆದು ಕಾರ್ನಲ್ಲಿ ಅವರನ್ನು ಅವರ ಮನೆಗೆ ಬಿಟ್ಟು ಬಾ ಅಂತ ಹೇಳಿ ಕಳಿಸ್ತಿದ್ರು. ಈ ರಾಜಮಹೇಂದ್ರಿಯಲ್ಲಿ ಒಬ್ಬರು ವೃದ್ಧ ವಿದ್ವಾಂಸರು, ಕೊರಳಲ್ಲಿ ಅವರಿಗೊಂದು ಬಂಗಾರದ ತುಳಸಿ ಮಣಿ ಸರ ಇತ್ತು. ಪ್ರತಿಯೊಂದು ತುಳಸಿ ಮಣಿ ಆದ ಮೇಲೆ ಒಂದು ಬಂಗಾರದ ಪದಕ ಇತ್ತು. ಅನೇಕ ವಿದ್ವದ್ಗೋಷ್ಠಿಯಲ್ಲಿ ಅವರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದಕ್ಕೋ ಏನೋ ಅವರಿಗೆ ಅಲ್ಲಿ ಉಪಾಯನ ರೂಪದಲ್ಲಿ ಬಂದ ಒಂದೊಂದು ಪದಕ. ಹಾಗೆ ಪ್ರತಿಯೊಂದು ಮಣಿಯ ಜೊತೆಗೂ ಒಂದೊಂದು ಪದಕ. ಒಳ್ಳೆ ವೃದ್ಧರಾದ ವಿದ್ವಾಂಸರು. ಅವರನ್ನು ನಾನು ಅವರ ಮನೆಗೆ ಬಿಟ್ಟು ನಮಸ್ಕಾರ ಮಾಡಿ ಹೊರಡುವಾಗ ಅವರು ಹೇಳಿದರು, ಎಂಥ ದೊಡ್ಡ, ಅವರು ಸಂಸ್ಕೃತದಲ್ಲಿ ಮಾತಾಡಿತ್ತು, ಸಂಸ್ಕೃತ ನನಗೆ ದೀಪಿಕಾ ಪಾಠ ಆಗ್ತಿತ್ತು ಆದ್ದರಿಂದ ಅರ್ಥ ಮಾಡಿಕೊಳ್ಳೋ ಶಕ್ತಿ ಅಂತೂ ಇತ್ತು. ಎಂಥ ಗುರುಗಳನ್ನು ಪಡೆದಿಯಪ್ಪ ನೀನು, ನಾನೂ ಬೇಕಾದಷ್ಟು ಜನ ಪೀಠಾಧಿಪತಿಗಳನ್ನು ವಿದ್ವಾಂಸರನ್ನು ನೋಡಿದ್ದೇನೆ, ಆದರೆ ಪರಮತದವರ ಜೊತೆಗೆ ಇಷ್ಟೊಂದು ಸೌಹಾರ್ದದಿಂದ, ಆದರೆ ಇಷ್ಟೇ ಪರಿನಿಷ್ಠಿತವಾದ ಆಳವಾದ ವಾಕ್ಯಾರ್ಥವನ್ನು ಮಾಡುವ ಆ ಒಂದು ವಾಕ್ಯಾರ್ಥದ ಪದ್ಧತಿಯನ್ನು ನಾನು ನೋಡ್ತಾ ಇರೋದೇ ಇಂತಹ ಯತಿಗಳಲ್ಲಿ, ಇದು ಭಾರಿ ದೊಡ್ಡ ಸೌಭಾಗ್ಯ ನನಗೆ ಅಂತ ಅವರು ಮಾತಾಡ್ತಾ ಹೇಳಿದ್ದು. ಈ ತರಹ ವಿಜಯವಾಡ, ರಾಜಮಹೇಂದ್ರಿ ಎಲ್ಲಿಯೇ ಹೋದರೂ 4-5 ದಿನ ಇದ್ದರೆ ಆ 4-5 ದಿನಗಳ ಕಾಲವೂ ಸುಮಾರು 5-6 ತಾಸು ವಾಕ್ಯಾರ್ಥದಲ್ಲಿ ಸ್ವಾಮಿಗಳು ಕಾಲವನ್ನು ಕಳೆದು ಈ ದ್ವೈತ ಸಿದ್ಧಾಂತದ ಸ್ಥಾಪನೆ, ಅಲ್ಲಿ ನ್ಯಾಯಶಾಸ್ತ್ರದ ವಾಕ್ಯಾರ್ಥದ ಪ್ರಸಂಗ ಬಂದರೂ ಅದಕ್ಕೆ ಹೆಚ್ಚು ಒತ್ತು ಕೊಡದೆ ಅದ್ವೈತ ವಾಕ್ಯಾರ್ಥವನ್ನೇ ಸ್ವಾಮಿಗಳು ಆರಿಸಿಕೊಂಡು ಮಾಡ್ತಾ ಇದ್ದದ್ದನ್ನು ಕಂಡದ್ದುಂಟು. ಹೀಗೆ 2 ಸಂದರ್ಭಗಳು, ಒಂದು ಸಿದ್ಧಾಂತದ ದೀಕ್ಷೆ, ಇನ್ನೊಂದು ಈ ದ್ರವ್ಯದ ವಿಷಯದಲ್ಲಿ ಅವರಿಗಿದ್ದ ನಿಸ್ಪೃಹತೆ, ಇದು ಎರಡನ್ನು ನಾನು ಪ್ರತ್ಯಕ್ಷವಾಗಿ ಅನುಭವಿಸಿದ್ದು. ಆ ಗುರುಗಳ ನಿರ್ಯಾಣದ ಕಾಲ ಇದು, ವೈಶಾಖ ಮಾಸದ ಸಾಯಂಕಾಲದ ಸಂದರ್ಭ. ಆ ಕಾಲದಲ್ಲಿ ನಿನ್ನೆ ಮಳಗಿ ಆಚಾರ್ಯ ಮಾತಾಡ್ತಾ ಒಂದು ಮಾತು ಹೇಳಿದರು, ಸ್ವಾಮಿಗಳು ಮಂಗಳೂರಿನಲ್ಲಿ ಆ ಸಂದರ್ಭದಲ್ಲಿ ವೇದವ್ಯಾಸ ಜಯಂತಿ ಉತ್ಸವವನ್ನು ಮಾಡಿದರು. ಏಕಾದಶಿ ಸ್ವಾಮಿಗಳು ಸಾಯಂಕಾಲ ನಿರ್ಯಾಣವಾದದ್ದು,
ದಶಮಿ ಸಾಯಂಕಾಲ ಮಾಳಗಿ ರಾಮಾಚಾರ್ಯರು ಮತ್ತು ಮಾಳಗಿ ಜಯತೀರ್ಥಾಚಾರ್ಯರು ಸ್ವಾಮಿಗಳು ಭೇಟಿಯಾಗೋಣ ಅಂತ ಕೃಷ್ಣಧಾಮದಲ್ಲಿ ಸ್ವಾಮಿಗಳು ರೂಮ್ನಲ್ಲಿದ್ದರು. ಅಲ್ಲಿ ಭೇಟಿಯಾಗಲಿಕ್ಕೆ ಅಂತ ಹೋದಾಗ ದುರ್ಬೀನ್ ಗ್ಲಾಸ್ ಹಿಡ್ಕೊಂಡು ಚಂದ್ರಿಕಾ ಪುಸ್ತಕ ಓದ್ತಾ ಕೂತಿದ್ರಂತೆ. ಮರುದಿವಸ ಅದೇ ಸಮಯಕ್ಕೆ ಸ್ವಾಮಿಗಳು ದೇಹ ಬಿಟ್ಟದ್ದು, ವೃಂದಾವನಸ್ಥರಾದದ್ದು. 24 ತಾಸು ಹಿಂದೆ ಅವರನ್ನು ಭೇಟಿಯಾಗಲಿಕ್ಕೆ ಅಂತ ಹೋದಾಗ ಅವರು ಪ್ರತ್ಯಕ್ಷದರ್ಶಿಗಳು ಅವರು ಹೇಳಿದ್ದನ್ನು ನಾನು ಹೇಳ್ತಿದ್ದೀನಿ. ನಿನ್ನೆ ಚಂದ್ರಿಕಾ ಪುಸ್ತಕ ಹಿಡ್ಕೊಂಡು ಸ್ವಾಮಿಗಳು ರಾವುಗನ್ನಡಿ ಅಂತ ದುರ್ಬೀನ್ ಗ್ಲಾಸ್ ಹಿಡ್ಕೊಂಡು ಓದ್ತಾ ಇದ್ರು ಅಂತ. ಸುಮಾರಾಗಿ ಅವರಿಗೆ ಸ್ವಲ್ಪ ಆವಾಗ ಮನಸ್ಸಿನ ಇದು ಕಡಿಮೆ ಆಗಿತ್ತು ಅನ್ಕೊಳ್ಳೋಣ. ಆದರೂ ಯಾವಾಗ ಅವರಿಗೆ ಮನಸ್ಸಿನ ಸ್ವಾಸ್ಥ್ಯ ಕಂಡಿದೆ ಆವಾಗ ಪುಸ್ತಕ ಹಿಡಿದು ಆಳವಾಗಿ ಅದರಲ್ಲಿ ಮುಳುಗುವಂತಹ ಪ್ರವೃತ್ತಿ. ಪ್ರಾಯ ಇಂತಹ ಗುರುಗಳು ಸಿಗೋದು ಬಹಳ ದುರ್ಲಭ. ಅವರ ಮುಂದೆ ಎರಡು ತೊಳೆದು ನುಡಿಯುವ ಅವಕಾಶ ಸಿಕ್ಕದ್ದು ನನ್ನ ಜನ್ಮಾಂತರದ ಭಾಗ್ಯ ಅಂತ ಭಾವಿಸಿ ಈ ಅವಕಾಶ ಕೊಟ್ಟ ಗುರುಗಳಿಗೆ ಕೃತಜ್ಞತನಾಗಿ ನನ್ನ ಮಾತು. ವಿದ್ವಾಂಸರಾದ ಎಚ್ ಪಿ ನಾಗರಾಚಾರ್ಯರು ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಶಿಷ್ಯತ್ವವನ್ನು ವಹಿಸಿ ಚಂದ್ರಿಕಾ ಗ್ರಂಥವನ್ನು ಅಧ್ಯಯನ ಮಾಡಿರತಕ್ಕಂತಹ ಒಳ್ಳೆಯ ವಿದ್ವಾಂಸರು, ಅವರು ಬಂದು ಸಂಸ್ಮರಣೆಯನ್ನು ನಡೆಸಿಕೊಡಬೇಕು ಅಂತ ಹೇಳ್ಕೊಳ್ತಿದ್ದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾನು ಗುರುಗಳ ಶಿಷ್ಯತ್ವವನ್ನು ವಹಿಸಿದ್ದು ಅವರ ಕೊನೆಯ ವಯಸ್ಸಿನಲ್ಲಿ. ಒಂದು ರೀತಿಯಲ್ಲಿ ಸೌಭಾಗ್ಯ, ಒಂದು ರೀತಿಯಲ್ಲಿ ನನ್ನ ದೌರ್ಭಾಗ್ಯ. ಇನ್ನೊಂದು 4 ಮೊದಲು ವಿದ್ಯಾಪೀಠಕ್ಕೆ ಸೇರಿದರೆ ಇನ್ನಷ್ಟು ವರ್ಷ ಅವರ ಜೊತೆಯಲ್ಲಿ ಅವರಿಂದ ಪಾಠವನ್ನು ಕೇಳಬಹುದಾಗಿತ್ತು, ಅಧ್ಯಯನ ಮಾಡಬಹುದಾಗಿತ್ತು. ಆದರೆ ಕೊನೆಗಾದರೂ ನನಗೆ ಸಿಕ್ಕರಲ್ಲ ಅನ್ನೋದು ಒಂದು ದೊಡ್ಡ ಸೌಭಾಗ್ಯ. ಅವರ ಹತ್ತಿರ ಸುಧಾಮಂಗಳ ಆದ ತಕ್ಷಣ ಒಂದು ಸುಧಾ ಪರೀಕ್ಷೆ ನಡೆಯಿತು. ಆವಾಗ ಚಂದ್ರಿಕಾ ಓದಬೇಕು ಅಂತ ಆದೇಶ ಮಾಡಿದರು. ಸರಿ ಹೇಳಿದ್ದಾರಲ್ಲ ಅಂಥೇಳಿ ಒಂದು ದಿವಸ ಅವ್ರ ಹತ್ರ ಹೋಗಿ, ಸ್ವಾಮಿ ನಾನು ಚಂದ್ರಿಕಾ ಪಾಠಕ್ಕೆ ಬರ್ತೇನೆ, ನನಗೆ ಪಾಠ ಮಾಡಬೇಕು ಅಂತ ಹೇಳಿದೆ. ಅದಕ್ಕೆ ಅವರು ಹೇಳಿದ್ರು, ಇಲ್ಲ ನನಗೆ ಸಮಯ ಇಲ್ಲ, ನಾನು ಪಾಠ ಮಾಡೋದಿಲ್ಲ ಅಂತ. ಅಲ್ಲ, ಮಧ್ಯಾಹ್ನ ನನಗೆ ಸಮಯ ಇದ್ದಿದ್ದು ವಿದ್ಯಾಪೀಠದಲ್ಲಿ ಪಾಠ ಮುಗಿಸಿ ಮೊದಲನೇ 2 ಎರಡು 3:45 ನನಗೆ ಸಮಯ ಇತ್ತು, ಆ ಸಮಯದಲ್ಲಿ ನಾನು ಪಾಠಕ್ಕೆ ಬರ್ತೇನೆ ಅಂತ ಹೇಳಿದ್ರೆ ಗುರುಗಳು ಹೇಳಿದ್ರು, ಇಲ್ಲ ನನಗೆ ಆ ಸಮಯದಲ್ಲಿ ನಾನು ತಾತ್ಪರ್ಯ ನಿರ್ಣಯವನ್ನು ಓದಬೇಕು ಅಂತ ಹೇಳಿದ್ರು. ಭಾರಿ ಆಶ್ಚರ್ಯ ಆಯಿತು, ಯಾಕೆ ತಾತ್ಪರ್ಯ ನಿರ್ಣಯ ಓದಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಆಮೇಲೆ ಅವರೇ ಹೇಳಿದ್ರು, ನನಗೆ ವಯಸ್ಸಾಗಿದೆ, ತಾತ್ಪರ್ಯ ನಿರ್ಣಯ ಶ್ಲೋಕ ಎಲ್ಲ ನನಗೆ ಬಾಯಿಗೆ ಬರ್ತಾ ಇತ್ತು, ಇವಾಗೆಲ್ಲ ಮರೆತೋಗ್ತಾ ಇದೆ, ಅದಕ್ಕೆ ನಾನು ದಿವಸ ಪಾರಾಯಣ ಮಾಡ್ತೇನೆ, ಅದನ್ನು ನಾನು ಸಮಯನ ಹಾಳು ಮಾಡ್ಕೊಳ್ಳೋದಿಲ್ಲ, ತಾತ್ಪರ್ಯ ನಿರ್ಣಯ ಪಾರಾಯಣ ಮಾಡಿ ಮಾಡಿ ಮತ್ತೆ ನನಗೆ ಅದು ಬಾಯ್ಪಾಠ ಆಗಬೇಕು, ಅದಕ್ಕೋಸ್ಕರ ನಾನು ಸಮಯ ವ್ಯರ್ಥ ಮಾಡೋದಿಲ್ಲ, ನನಗೆ ಪಾಠ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆಮೇಲೆ ಸಾಯಂಕಾಲ ಮಂತ್ರಾಕ್ಷರ ಕೊಡಬೇಕಾದ್ರೆ ಅವರೇ ಕರೆದು ಹೇಳಿದ್ರು, ದಿವಸಕ್ಕೆ 10 ಕೊಡ್ತೇನೆ, 10 ಎಷ್ಟಾಗುತ್ತೋ ಅಷ್ಟು ನೀನು ಚಂದ್ರಿಕ ಓದು ಅಂತ ಆಜ್ಞೆ ಮಾಡಿದ್ರು. ನನಗೆ ಇನ್ನು ಆಗಷ್ಟೇ ಸುಧಾಮಂಗಳಾಗಿದ್ದು, ಸ್ವಲ್ಪ ಹುಡುಗು ಬುದ್ಧಿ, ಪಾಠಕ್ಕೆ ಹೋಗ್ತಾ ಇದ್ದೆ. ಒಂದು ದಿವಸ ನಾನು ಪಾಠಕ್ಕೆ ಹೋದೆ, ವಿಳಂಬವಾಗಿ ಹೋದೆ, ಇದ್ದದ್ದೇ 10 ಪಾಠ, ನಾನು ವಿಳಂಬವಾಗಿ ಹೋದೆ. ಎಷ್ಟು ವಿಳಂಬ ಅಂದರೆ ಭಾರೀ ವಿಳಂಬ ಏನು ಮಾಡಲಿಲ್ಲ, 1 ವಿಳಂಬವಾಗಿ ಹೋದೆ. ನಾನು ಹೋಗೋಷ್ಟೊತ್ತಿಗೆ ಗುರುಗಳು ಮಂಗಳಾಚರಣೆ ಶುರು ಮಾಡಿಯಾಗಿದೆ, ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ಶುರು ಮಾಡಿ ಆಗಿದೆ. ಹೋಗ್ತೇನೆ, ನಂಗೆ ಗಾಬರಿ ಆಗೋಯ್ತು ಏನಿದು ಅಂತ ಹೇಳಿ ಹೋಗಿ ಕೂತೆ. ಕಣ್ಣು ಮುಚ್ಕೊಂಡು ಅವ್ರು ಮಂಗಳಾಚರಣೆ ಮಾಡ್ತಾ ಇದ್ರು, ಕಣ್ಣು ಬಿಟ್ಟು ಇಲ್ಲವೇ ಇಲ್ಲ, ಮಂಗಳಾಚರಣೆ ಮಾಡಬೇಕಾದ್ರೆ ದೇವರನ್ನೇ ನೋಡ್ತಾ ಇದ್ರು. 1 ಲೇಟ್ ಆಯಿತು ಅಂತ ಹೇಳಿದ್ರು. ನನ್ನ ಜೀವನದಲ್ಲಿ ಅದೇ ಕೊರೆ, ಮತ್ತಾವತ್ತೂ ಯಾವ ಕೆಲಸದಲ್ಲಿಯೂ ನಾನು ಸಮಯ ಮೀರಿ ಮಾಡಿದ್ದೇ ಇಲ್ಲ. ವಿದ್ಯಾಪೀಠಕ್ಕೆ 9 ಹೋಗಬೇಕಂದ್ರೆ 9 ಇವತ್ತಿಗೂ ಇರ್ತೇನೆ, ಯಾಕೆಂದ್ರೆ ಅಂತಹ ದೊಡ್ಡ ಗುರುಗಳು 1 ನಾನು ವಿಳಂಬ ಮಾಡಿದರೆ ಅವರು ಮಂಗಳಾಚರಣೆ ಶುರು ಮಾಡಿ ಪಾಠ ಶುರು ಮಾಡಿ ಆಗಿದೆ ಅಂದರೆ 1 ಏನಾಗುತ್ತೆ ಅಂತ ನಾವು ಉಡಾಫೆ ಮಾತಾಡ್ತೇವೆ. 1 ಹೆಚ್ಚು ಕಡಿಮೆ ಆದರೆ ರಾಕೆಟ್ ಸಮುದ್ರಕ್ಕೆ ಬೀಳತ್ತೆ, ಮೇಲೆ ಹೋಗಲ್ಲ. ಸಮಯಕ್ಕೆ ಅಷ್ಟು ಮಹತ್ವ ಇದೆ, ಸಮಯವನ್ನು ವ್ಯರ್ಥ ಮಾಡಬಾರದು ಅಂತೇಳಿ ತಮ್ಮ ಕೊನೆಯ ಆ ವಯಸ್ಸಿನಲ್ಲಿ ಅವರು ಅಳವಡಿಸಿಕೊಂಡು ಬಂದಿದ್ದರು ಅಂತ ಹೇಳಿದ್ರೆ ನಾವು ಸಮಯವನ್ನು ಎಷ್ಟು ವ್ಯರ್ಥ ಮಾಡ್ತಾ ಇದ್ದೇವೆ ಅಂತ ನಮಗೆ ಇವಾಗಲೂ ಅನಿಸುತ್ತೆ. ಇದು ಅವರ ಆ ಒಂದು ದೇವರನ್ನು ಸ್ಮರಣೆ ಮಾಡಲಿಕ್ಕೆ 1 ವ್ಯರ್ಥ ಮಾಡಬಾರದು ಎಂಬುದಾಗಿ ಆ ಸಮಯದ ಪ್ರಜ್ಞೆ ಅವರಿಗೆ ಎಷ್ಟಿತ್ತು ಅನ್ನೋದು ಈ ಘಟನೆಯಿಂದ ಅರ್ಥ ಆಗುತ್ತೆ. ಇನ್ನೊಂದು, ಅವರಿಗೆ ಇದ್ದ ಆ ಒಂದು ಶಾಸ್ತ್ರ ನಿಷ್ಠೆ. ನನ್ನನ್ನು ಅವರು ಕೊನೆಯವರೆಗೂ ಬಹುವಚನದಲ್ಲೇ ಮಾತಾಡ್ತಾ ಇದ್ರು.
ಬನ್ನಿ ಹೋಗಿ ಅಂತ ನಾಗರಾಜ ಅಂತ ಹೆಸರು ಹೇಳ್ತಾ ಇದ್ರು. ನಾಗರಾಜ ಬನ್ನಿ, ನಾಗರಾಜ ಹೋಗಿ ಅಂತ ಬಹುವಚನದಲ್ಲೇ ಮಾತಾಡ್ತಾ ಇದ್ರು. ಪ್ರಾಯಶಃ ನಾನು ಹುಟ್ಟಬೇಕಾದರೆ ಅವರು ಸನ್ಯಾಸ ತಗೊಂಡು 50 ವರ್ಷ ದಾಟಿತ್ತು. ಅಷ್ಟು ಚಿಕ್ಕವನು ನಾನು. ಆದರೆ ನನ್ನ ಹತ್ರ ಮಾತನಾಡಬೇಕಾದ್ರೆ ಬಹುವಚನದಲ್ಲಿ ಮಾತಾಡ್ತಾ ಇದ್ರು. ತಡ್ಕೊಳ್ಲಿಕ್ಕಾಗಲಿಲ್ಲ. ಒಂದು ದಿವಸ ಕೇಳಿದೆ, ಸ್ವಾಮಿ ಇದು ಸರಿಯಲ್ಲ, ನಂಗಾಗಲ್ಲ, ತಡ್ಕೊಳ್ಲಿಕ್ಕಾಗಲ್ಲ, ನೀವು ನನ್ನನ್ನು ಏಕವಚನದಲ್ಲಿ ಹೋಗುವ ಅಂತಲೇ ಮಾತಾಡಬೇಕು ಅಂತ. ಆವಾಗ ಗುರುಗಳು ಒಂದು ಮಾತು ಹೇಳಿದ್ರು, ಸರಿ ಕರಿಬಹುದಾಗಿತ್ತು, ನೀವು ನನಗೆ ಶಿಷ್ಯರಾಗಿದ್ದು ಸುಧಾಮಂಗಳ ಆದಮೇಲೆ, ಸುಧಾಮಂಗಳ ಆಗೋಕ್ಕಿಂತ ಮೊದಲು ಶಿಷ್ಯರಾಗಿದ್ದರೆ ನಾನು ಏಕವಚನದಲ್ಲೇ ಕರಿತಾ ಇದ್ದೆ, ಸುಧಾಮಂಗಳ ಆಗಿ ಶಿಷ್ಯರಾಗಿದ್ದೀರಾದ್ರಿಂದ ನಾನು ನಿಮ್ಮನ್ನು ಏಕವಚನದಲ್ಲಿ ಕರೆಯೋದಿಲ್ಲ, ಬಹುವಚನದಲ್ಲೇ ಕರಿತೀನಿ ಅಂತ ಹೇಳಿದ್ರು. ಅವರ ಆ ಒಂದು ನಿಷ್ಠೆ ನನಗಲ್ಲ, ನಾನೇನೂ ಓದಲಿಲ್ಲ, ಆದರೂ 2 ಅಕ್ಷರ ಗುರುಗಳ ಅನುಗ್ರಹದಿಂದ 2 ಅಕ್ಷರ ನನ್ನ ಬಾಯಲ್ಲಿ ಬರ್ತಾ ಇತ್ತು, ಅದಕ್ಕೋಸ್ಕರ ಅವರು ಮಹತ್ವವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನನಗಲ್ಲ ಅಂತ ಅಂದ್ಕೊಂಡೆ. ಅವರಷ್ಟು ಆ ಒಂದು ಗ್ರಂಥಕ್ಕೆ, ಸುಧಾ ಗ್ರಂಥಕ್ಕೆ, ಶಾಸ್ತ್ರ ಗ್ರಂಥಗಳಿಗೆ ಎಷ್ಟು ಬೆಲೆ ಕೊಡ್ತಾ ಇದ್ರು. ಅಲ್ಪರಿಗೂ ಕೂಡ ಬಹುವಚನದ ಕರೆದು ಮಾತನಾಡಿಸ್ತಾ ಇದ್ರು. ಇದು ಅವರ ಆ ಒಂದು ಶಾಸ್ತ್ರನಿಷ್ಠೆ. ಮತ್ತು ಧರ್ಮನಿಷ್ಠೆ. ಒಂದು ದಿವಸ ಪಾಠಕ್ಕೆ ಹೋದಾಗ ತುಂಬ ತಲೆನೋಯ್ತಾ ಇದೆ ಅಂತ ಹೇಳಿದ್ರು. ಯಾಕೆ ಸ್ವಾಮಿ ರಾತ್ರಿ ನಿದ್ರೆ ಮಾಡಲಿಲ್ವಾ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು, ನಿದ್ರೆ ನಂಗೆ ಸಮಸ್ಯೆ ಆಗ್ತಾ ಇದೆ, ರಾತ್ರಿ ವಯಸ್ಸಿನ ಪ್ರಾಬಲ್ಯ, ರಾತ್ರಿ ಅನೇಕ ಬಾರಿ ಕೈಕಾಲು ತೊಳ್ಕೊಳ್ಳಿಕ್ಕೆ ಹೋಗಬೇಕಾಗತ್ತೆ. ಹೋಗಿ ಬಂದಮೇಲೆ ಅವರು ತುಂಬ ಬಗ್ಗಿಬಿಟ್ಟಿದ್ರು. ಹೋಗಿ ಬಂದ ಮೇಲೆ ಕಾಲು ಒರೆಸ್ಕೊಳ್ಳಿಕ್ಕಾಗೋದಿಲ್ಲ, ಕಾಲು ಒರೆಸ್ಕೊಳ್ಳದೇನೆ ಮಲ್ಕೊಳ್ಳಿಕ್ಕಾಗಲ್ಲ. ಯಾಕೆಂದರೆ ಆರ್ದ್ರಪಾದಸ್ತು ಭುಂಜೀತ ನಾರ್ದ್ರಪಾದ ನಿಶಿಸ್ವಪೇತ್ ಎಂಬುದಾಗಿ ಧರ್ಮಶಾಸ್ತ್ರ ಇದೆ. ಊಟ ಮಾಡಬೇಕಾದ್ರೆ ಕಾಲು ಒದ್ದೇ ಇರಬೇಕು, ರಾತ್ರಿ ಮಲ್ಕೊಳ್ಬೇಕಾದ್ರೆ ಕಾಲು ಒದ್ದೇ ಇರಬಾರ್ದು, ಬಾತ್ರೂಮಿಗೆ ಹೋದರೂ ಆಮೇಲೆ ಕಾಲು ಒರೆಸ್ಕೊಂಡು ಮಲ್ಕೊಳ್ಬೇಕು ಅಂತ ಧರ್ಮಶಾಸ್ತ್ರ ಇದೆ. ನನಗೆ ಕಾಲು ಒರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಅದು ಒಣಗೋಲ್ಲವರೆಗೂ ಕಾಲು ಹೀಗೇ ಇಟ್ಕೊಂಡಿರೋದು, ಮಲ್ಕೊಳ್ಳೋದು, ಸ್ವಲ್ಪ ಹೊತ್ತಿಗೆ ಮತ್ತೆ ಹೋಗಬೇಕಾಗತ್ತೆ, ಕಾಲು ಒರೆಸ್ಕೊಳ್ಳಿಕ್ಕಾಗಲ್ಲ, ಇದು ಸಮಸ್ಯೆ ಆಗಿದೆ. ಅಲ್ಲ, ಪಕ್ಕದಲ್ಲೇ ಶಿಷ್ಯರಿದ್ದಾರೆ 3 ಜನ, ಅವರಿಗೆ ಕೊನೆಯ ಕಾಲದವರೆಗೂ ನೋಡಿಕೊಂಡೆ ಶಿಷ್ಯರು, ಉದಯ, ವೆಂಕಟೇಶ, ಗಿರೀಶ ಅಂತ 3 ಜನ ಶಿಷ್ಯರು. ಅವರಿಗೆ ಶಿಷ್ಯರು ಅಲ್ಲೇ ಮಲಗಿರ್ತಾರೆ, ಅವ್ರನ್ನ ಎಬ್ಬಿಸ್ಬೋದಲ್ವಾ ಅಂತ ಹೇಳಿದ್ರೆ, ಆವಾಗ ಇನ್ನೊಂದು ಮಾತು ಹೇಳಿದ್ರು, ಸಕಾಲದಲ್ಲಿ ನಿದ್ರೆ ಮಾಡ್ತಾ ಇದ್ದವ್ರನ್ನ ಎಬ್ಬಿಸ್ಬಾರದು, ಅಕಾಲದಲ್ಲಿ ಮಧ್ಯಾಹ್ನ ಮಲಗಿದ್ರೆ ಅವ್ರನ್ನ ಎಬ್ಬಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಆದರೆ ಹಗಲೆಲ್ಲ ಸೇವೆ ಮಾಡಿ ರಾತ್ರಿ 10ಕ್ಕೋ 11ಕ್ಕೋ ಮಲಗಿರ್ತಾರೆ, ಅವ್ರನ್ನ ರಾತ್ರಿ ಎಬ್ಬಿಸ್ಬಾರ್ದು, ಅದೂ ಒಂದು ಅಧರ್ಮ ಆಗುತ್ತೆ, ಅದಕ್ಕೋಸ್ಕರ ನಾನು ಕಾಲು ಹೀಗೆ ಇಟ್ಕೊಂಡು ಕೂತಿರ್ತೇನೆ, ಕಾಲು ಒಣಗದ ಮೇಲೆ ಮಲ್ಕೊಳ್ತೇನೆ ಅಂತ. ಅಂದರೆ ಅಷ್ಟು ಧರ್ಮಶ್ರದ್ಧೆ. 80 ವರ್ಷ ಮೀರಿದ ಮೇಲೆ ಯಾವ ಧರ್ಮವನ್ನು ಆಚರಣೆ ಮಾಡಬೇಕು ಅಂತಿಲ್ಲ, ಆದರೆ ಅಷ್ಟು ಇಳಿ ವಯಸ್ಸಿನಲ್ಲಿಯೂ ಕೂಡ ಧರ್ಮಶಾಸ್ತ್ರಕ್ಕೆ ಮಹತ್ವವನ್ನು ಕೊಟ್ಟು ಧರ್ಮಶ್ರದ್ಧೆಯನ್ನು ಇಟ್ಟುಕೊಂಡವರು ನಮಗೆಲ್ಲ ಗುರುಗಳಾಗಿ ಸಿಕ್ಕಿದ್ದು ಭಾಗ್ಯ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಶ್ರೀ ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನಃ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸಗೋಸ್ತು ಭದರೋ ಯಶೋದಾವತ್ಸಲೋ ಹರಿ ಚತುರ್ಭುಧಾಶಂಕಾತಿದಾಯಿದಃ ಇವರೇ ವಿಕಾಸ.